ಹಾಯ್, ಇವತ್ತು ನಾನು ನಿನಗೆ ಒಂದು ಆನೆ ಮರಿ ನೀರು ಕುಡಿಯೋಕೆ ಹೋಗಿದ್ದ ಕತೆ. ನೀರು ಯಾಕೆ ಕುಡಿಯೋಕೆ ಹೋಯ್ತದು ಹೇಳ್ತೀನಿ ಕೇಳು. ಅದೇನಾಯಿತು ಅಂದರೆ, ಆನೆ ಮರಿ ಅಲ್ವಾ, ನಿನ್ನ ಥರನೇ, ಹಾಂ ನಿನ್ನ ಥರ ದಪ್ಪಗಿದ್ದೀನಿ ಅಂತ ತಮಾಷೆ ಮಾಡ್ತಿದ್ದೀನಿ ಅಂತ ಅನ್ಬೇಡ. ಆನೆ ಮರಿಯಾಗಲಿ ಯಾವ ಪ್ರಾಣಿ ಮರಿನೇ ಆಗಲಿ ತುಂಬ ಮುದ್ದಾಗಿರ್ತವೆ. ಅವೆಲ್ಲದು ಏನು ಕೆಲಸ ಮಾಡ್ತವೆ, ಆಟ ಆಡುತ್ತೆ. ನೀನು ಯಾವಾಗಲಾದ್ರೂ ಝೂನಲ್ಲಿ ಹೋದಾಗ ಆನೆ ಮರಿ ಏನು ಮಾಡ್ತಿರುತ್ತೆ ಅಂತ ನೋಡಿದೀಯಾ? ಅಕ್ಕಪಕ್ಕದಲ್ಲಿ ಏನು ಸಿಕ್ಕುತ್ತೋ ಅದನ್ನೆಲ್ಲ ಉರುಳಿಸೋದು, ಬೀಳ್ಸೋದು, ಅಲ್ಲಿ ಓಡೋದು, ಇಲ್ಲಿ ಓಡೋದು, ಅದ್ರ ಮೇಲೆ ಹತ್ತು ನೆಗೆಯೋದು, ಆಟ ಆಡ್ತಾನೇ ಇರುತ್ತೆ. ಹಾಗೆ ಈ ನಮ್ಮ ಆನೆ ಮರಿಗೆ ಅದ್ರ ಹಿಂದ್ಗಡೆ ಬಾಲ ಕಾಣಿಸ್ತು. ಒಂದ್ಸರಿ ತಿರುಗಿದಾಗ ಏನಾದರೂ ಮಾಡಿ ಆ ಬಾಲನ ಹಿಡಿಬೇಕು ಅಂತ ಹೇಳಿ ತಿರುಗ್ತು. ತಿರುಗಿದಾಗ ಏನಾಗುತ್ತೆ, ಅದು ಒಂದು ಕಡೆ ತಿರುಗಿದ್ರೆ ಬಾಲ ಇನ್ನೊಂದು ಕಡೆಗೆ ಹೊರಟೋಗುತ್ತೆ, ಬಾಲ ಹಿಂದ್ಗಡೆಗಿರುತ್ತಲ್ವಾ. ಅದು ತಿರುಗ್ದಂಗು ಬಾಲ ಇನ್ನೊಂದು ಕಡೆಗೆ, ಆ ಕಡೆಗೆ, ಈ ಕಡೆಗೆ ಹೋಗ್ತಾನೇ ಇರುತ್ತೆ. ಪಾಪ ನಮ್ಮ ಆನೆ ಮರಿ ಏನಾದರೂ ಮಾಡಿ ನನ್ನ ಸೊಂಡ್ಲಲ್ಲಿ ಆ ಬಾಲನ ಹಿಡಿಲೇಬೇಕು ಅಂತ ಉದ್ದ ಸೊಂಡ್ಲು ಚಾಚ್ಕೊಂಡು ಗಿರಿ 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 ತಿರುಗ್ತು. ಆದರೂ ಅದಕ್ಕೆ ಬಾಲ ಸಿಕ್ಕಲೇ ಇಲ್ಲ. ಹಿಂಗೆ ಆಟ ಆಡ್ತಾ ಆಡ್ತಾ ಸುಸ್ತಾಗಿ ಅದಕ್ಕೆ ಬಾಯಾರಿಕೆ ಶುರುವಾಯಿತು. ಕೂಡಲೇ ಅಲ್ಲೇ ಹತ್ರದಲ್ಲಿ ಕೆರೆ ಇತ್ತಲ್ಲ, ಕೆರೆ ಹತ್ರ ಹೋಗಿ ಈಗ ನೀರು ಕುಡಿಯೋದು ಹೇಗೆ, ನಾವಾದರೆ ಲೋಟದಲ್ಲಿ ತೆಕ್ಕೊಂಡು ಕುಡಿತೀವಿ. ಆದರೆ ಆನೆ ಮರಿ ಹೆಂಗೆ ಕುಡಿಯುತ್ತೆ, ಫಸ್ಟ್ ಸೊಂಡ್ಲೊಳಗೆ ನೀರು ಎಳ್ಕೊಳ್ಳುತ್ತೆ, ಆಮೇಲೆ ಸೊಂಡ್ಲನ್ನೇ ಬಾಯಲ್ಲಿಟ್ಕೊಂಡು ನೀರು ಕುಡಿಬೇಕು. ಹಾಗೆ ಅದು ಸೊಂಡ್ಲನ್ನ ನೀರೊಳಗೆ ಇಳಿಸ್ಬಿಟ್ಟು ನೀರು ಎಳ್ಕೊಂತು. ಎಳ್ಕೊಂಡ್ರಿ ಒಳಗಡೆ ಒಂಥರ ಕಚ್ಚಗುಳಿ 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 ಆಗ್ತಾ ಇದೆ ಸೊಂಡ್ಲೊಳಗೆಲ್ಲ. ಅಯ್ಯೋ ಅನ್ಕೊಂಡು ಸೊಂಡ್ಲೊಳಗೆ ಕಚ್ಚಗುಳಿ ಆಗಿ ಅದಕ್ಕೆ ಜೋರ ನಗು ಬಂದ್ಬಿಡ್ತಂತೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಲ್ಲ, ಒಂಥರ ಕಚ್ಚಗುಳಿ ಆಗ್ತಾ ಇದೆ. ಒಂದ್ಸಲಿ ಜೋರ ಹಕ್ಷೀ ಅಂತ ಸೀನ್ ಬಿಡ್ತು. ಸೀನಿದ್ರಿ ಅದ್ರ ಮೂಗೊಳ ತುಂಬಿಕೊಂಡು ನೀರೆಲ್ಲ ಜೋರ ಹೊರಗಡೆ ಎಲ್ಲ ಹಾರ್ಬಿಡ್ತು. ಅದ್ರ ಜೊತೆಗೆ ಒಂದೆರಡು ಮೀನು ಸಿಕ್ಕಾಕೊಂಡ್ಬಿಟ್ಟಿದ್ದು. ಆ ಮೀನುಗಳು ಹೊರಗಡೆ ಹಾರ್ಬಿಟ್ವು. ಅದು ನೋಡ್ಬಿಟ್ಟು ನಮ್ಮ ಆನೆ ಮರೆಗೆ ಸಖತ್ ಖುಷಿ ಆಗೋಯ್ತು. ಅಯ್ಯಯ್ಯೋ ನಾನು ನೀರು ಎಳ್ಕೊಂಡಾಗ ನೀರಿನ ಜೊತೆ ಮೀನು ಒಳಗೆ ಬಂದ್ಬಿಟ್ಟಿತ್ತ, ಅಯ್ಯಯ್ಯೋ ಅದನ್ನ ತಿನ್ಬಿಡ್ತಿದ್ನಲ್ಲ ಅಂತ. ಅದಕ್ಕೆ ಏನು ಮಾಡ್ತಂತೆ, ಮತ್ತೆ ಇನ್ನೊಂದ್ಸಲ ನೀರು ಎಳ್ಕೊಂತಂತೆ. ಮತ್ತೆ ಒಂದೆರಡು ಮೀನು ಒಳಗಡೆ ಸೇರ್ಕೊಂಡು ಕುಚ್ಚು 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 ಅದಕ್ಕೆ ಕೊಚ್ಚಗಳಿಗೆ ಕೊಡಕ್ಕೆ ಹಿಡಿದ್ಬಿಟ್ವು. ಕಡೋ ಮತ್ತೆ ಅದು ಸುಯ್ಯಂತ ಅಷ್ಟು ನೀರನ್ನ ಹೊರಗುಗಳ್ಬಿಡ್ತು. ಅದ್ರ ಜೊತೆಗೆ ಮೀನು ಹೊರಗಡೆ ಬಂತು. ಹಂಗೆ ಒಂದು ಸ್ವಲ್ಪ ಹೊತ್ತು ಆಟ ಆಡಿ 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 ಕೊನೆಗದು ನೀರು ಕುಡಿಬೇಕಲ್ಲ. ಅದೇನು ಮಾಡ್ತಂತೆ, ಸೊಂಡ್ಲನ್ನು ನೀರೊಳಗೆಲ್ಲ ಆಡಿಸ್ತು. ಅದು ಆಡಿಸ್ತಾ ಇರಬೇಕಾದ್ರೆ ಮೀನುಗಳಿಗೆಲ್ಲ ಗೊತ್ತಾಯಿತು ಈಗ ನೀರು ಎಳ್ಕೊಳತ್ತೆ ಇದು ಅಂತ. ಎಲ್ಲ ಮೀನುಗಳು ದೂರ ಹೊರಟೋಗ್ಬಿಟ್ಟುವಂತೆ. ಅವಾಗ ನಿಧಾನವಾಗಿ ನೀರು ಎಳ್ಕೊಂತು. ಎಳ್ಕೊಂಡ್ರೆ ಏನು ಕಚ್ಚುಗುಳಿ ಆಗಲಿಲ್ಲ. ಅಂದರೆ ಮೂಗೊಳಗೆ ಯಾವ ಅಂದರೆ ಆ ಸೊಂಡ್ಲೊಳಗಡೆ ಯಾವ ಮೀನು ಸೇರ್ಕೊಂಡಿಲ್ಲ ಅಂತಾಯಿತು. ಅದಾದಮೇಲೆ ನಿಧಾನ ಬಾಯಿಗಿಟ್ಕೊಂಡು ನೀರು ಕುಡ್ಕೋತಂತೆ. ಎಷ್ಟು ಜಾಣ ಆನೆ ಮರಿ ಅಲ್ವಾ. ಇಲ್ಲದೆ ಹೋಗಿದ್ದಿದ್ರೆ ಆ ಮೀನುಗಳು ಏನಾಗಬೇಕಾಗಿತ್ತು. ಹಾಂ ಮೊದಲೆಲ್ಲ ಮೀನುಗಳು ಚೆನ್ನಾಗಿ ಎಂಜಾಯ್ ಮಾಡಿದ್ವು. ಅದ್ರ ಸೊಂಡೊಳಗೆ ಹೋಗಿ ಚೆನ್ನಾಗಿ ಕಚ್ಚುಗಳಿ ಕೊಟ್ಬಿಟ್ಟು ಅದನ್ನ ಆಟ ಆಡಿಸ್ಬಿಟ್ಟು ಆಮೇಲೆ ಅದಕ್ಕೆ ನೀರು ಕುಡಿಯೋಕೆ ಬಿಟ್ಟು ಅದು ಆರಾಮಾಗಿ ನೀರು ಕುಡ್ಕೊಂಡು ಅದರ ಅಮ್ಮನ ಹತ್ರ ಹೋಯ್ತು. ಹಾಂ ನೀನು ಅಷ್ಟೇ ಆಗಾಗ ನೀರು ಕುಡಿತಾ ಇರಬೇಕು. ಇಲ್ಲ ಅಂತಂದರೆ ಬಾಯರ್ಕೆ ಆದರೂ ನೀರು ಕುಡಿಲಿಲ್ಲ ಅಂದರೆ ಸುಸ್ತಾಗಿ ತಪ್ಪಂತ ಬಿದ್ದುಬಿಡ್ತೀಯ. ಹಂಗಾಗಬಾರ್ದಲ್ವಾ, ಅಮ್ಮ ಹೇಳ್ತಾ ಇರ್ತಾಳೆ ನಿಂಗೆ ನೀರು ಕುಡಿತಾ ಇರಬೇಕು ಪುಟ್ಟ, ನೀರು ಕುಡಿಬೇಕು, ತಿಂದಿದ್ದು ಜೀರ್ಣ ಆಗಬೇಕು ಅಂತ. ಜಾಣ ಮರಿ ಅಲ್ವಾ ನೀನು, ಅಮ್ಮ ಹೇಳ್ದಾಗ ಕೇಳ್ತೀಯಾ.